ನನ್ನ ಹೆಸರು ಜ್ಯೋತಿ ಬಿರಾದರ್ ನಾನು ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಕೂಲ್ ಸಂಘದಲ್ಲೇ ಕಲ್ತಿದ್ದೇನೆ ಇಲ್ಲಿ ನಾವು ಸೆಕೆಂಡ್ ಇಯರ್ ಮುಗಿದಿಂದ ನಾವು ಏನು ಮನೆಯಾಗ ಕುಂತು ಓದಬೇಕು ಅಂತ ಅಂದ್ಕೊಂಡಿದ್ವಿ ನೀಟಿ ನಮಗೆ ಇಲ್ಲೊಂಥರ ಒಳ್ಳೆ ಆಪರ್ಚುನಿಟಿ ಸಿಕ್ತು ಆ ವಿದ್ಯಾಮೃತ ಅನ್ನೋದು ನಾವೇನು ಧಾರವಾಡಕ್ಕೆ ಹೋಗಬೇಕು ಆ ಥರ ಏನು ಅಂದ್ಕೊಂಡಿದ್ದಿಲ್ಲ ಯಾಕಂದ್ರೆ ಎಲ್ಲರೂ ಒಂದೇ ಥರ ಇರೋಕ್ಕಾಗಲ್ಲ ರಿಚ್ ಪರ್ಸನ್ಸ್ ಇರೋಕ್ಕಾಗಲ್ಲ ಹಾಗಾಗಿ ನಾವು ಮನೆಯಾಗ ಕುಂತು ಸ್ವಲ್ಪ ಹಾರ್ಡ್ ವರ್ಕ್ ಮಾಡ್ಬೇಕಂತ ಅಂದ್ಕೊಂಡಿದ್ವಿ ವಿದ್ಯಾಮೃತ ಇವ್ರು ಚೇತನ್ ಸರ್ ಬಂದು ಇದೊಂದು ಒಳ್ಳೆ ಆಪರ್ಚುನಿಟಿ ಐತಿ ಇದನ್ನ ಮಿಸ್ ಮಾಡ್ಕೊಳಕ್ ಒಂಬೈನೂರ ಐವತ್ತು ರೂಪಾಯ್ದಾಗ ಇಲ್ಲಿ ನಾವು ಹೇಳಿ ನಾವು ಒಂಬೈನೂರ ಐವತ್ತು ರೂಪಾಯ್ದಾಗ ಬುಕ್ಕ ಕೊಡ್ತೀವಿ ನಾಲ್ಕು ಬುಕ್ಕ ಕೊಡ್ತೀವಿ ಸಿ ಎಮ್ ಬಿ ಅವ್ರ ಬುಕ್ಕ ನೋಟ್ಸ್ ಕೊಡ್ತೀವಿ ಅದನ್ನು ಚೆನ್ನಾಗಿ ಯೂಸ್ ಮಾಡ್ಕೊರಿ ಅಂತ ಹೇಳಿದರು ಆಮೇಲೆ ನಮ್ಗೆ ಇವ್ರೇನ್ ಹೇಳ್ತಾರಪ್ಪ ಒಂಬೈನೂರ ಐವತ್ತು ರೂಪಾಯಿ ಮೂವತ್ತು ಸಾವಿರ ರೂಪಾಯಿ ಕೊಟ್ಟು ಕಲಿತೀವಿ ಅಂದ್ರೆ ಏನೇ ಹೇಳೋದಿಲ್ಲ ಅಷ್ಟೊಂದು ಅಂದ್ರೆ ಒಂಬೈನೂರ ಐವತ್ತು ರೂಪಾಯಿ ಕೊಟ್ಟಿದ್ರು ಏನ್ ಹೇಳ್ತಾರ ಇವ್ರು ಅಂತ ನಾವ್ ನಮ್ಮ ಪೇರೆಂಟ್ಸ್ ಎಲ್ಲ ಥಿಂಕ್ ಮಾಡಕತ್ರು ಆಮೇಲೆ ನಮ್ಗೆ ಏನಿಸ್ತು ಹಚ್ಚು ಹಚ್ಚಬೇಕು ಅಷ್ಟು ದುಡ್ಡು ಕೊಟ್ಟು ನಮ್ಗೆ ಹಚ್ಚುದಾಗಲ್ಲ ಒಂಬೈನೂರ ಐತ್ತು ರೂಪಾಯಿ ನಾವು ಎಷ್ಟು ಕಲಿತೀವಿ ನಾವು ಎಫರ್ಟ್ ಹಾಕಿದಷ್ಟರ ಸಿಕ್ತೈತೆ ಅಂತ ಅನ್ಕೊಂಡು ಒಂಬೈನೂರ ಐವತ್ತು ರೂಪಾಯಿ ಕೊಟ್ಟು ಇಲ್ಲಿ ಫೋನ್ ಪೇ ಮಾಡಂತಂದ್ರ ರಾಕೇಶ್ವರ್ ಕೈಗೆ ಫೋನ್ ರೊಕ್ಕ ಕೊಟ್ಟು ಫೋನ್ ಪೇ ಮಾಡಿಸಿದ್ವಿ ಫಸ್ಟ್ ದಿವ್ಸ ಬಂದು ಇವ್ರೇನ್ ಹೇಳ್ತಾರಪ್ಪ ಅಂತ ನಾವು ಅನ್ಕೊಂಡಿದ್ವಿ ಆಮೇಲೆ ಇಲ್ಲಿ ನಾವು ಈ ಕ್ಲಾಸಿಗೆ ಬಂದು ಕುಂತ ಗೊತ್ತಾತು ಹಚ್ಚಿದ್ದು ಚಲೋ ಮಾಡಿದ್ವಿ ನೋಡಪ್ಪ ಇಲ್ಲಿ ಮತ್ತೆ ಬೇರೆ ಕಡೆ ಆದ್ರೂ ನಮ್ಗೆ ಆಗ್ತಿದ್ದಿಲ್ಲ ಆ ಕುಂತ್ರ ಟೈಮ್ ವೇಸ್ಟ್ ಆಗ್ತಿತ್ತು ಸಿಟಿ ನೀಟಿಗೆ ಬಂದು ಬರೋಕೆ ಕಲಿಯೋಕೆ ಬಂದ್ವಿ ಅಂದ್ರೆ ನಾವು ಕಲಿಯೇಬೇಕು ಅವ್ರು ಎಷ್ಟು ಎಫರ್ಟ್ ಹಾಕ್ತಾರೆ ಅದಕ್ಕೆ ಹತ್ತು ಪರ್ಸೆಂಟ್ ನಾವು ಒಂದು ಟೆನ್ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ನಾವು ಎಫರ್ಟ್ ಹಾಕಿದ್ರೆ ನಾವು ಸಕ್ಸಸ್ ಕಂಡೇ ಕಾಣ್ತೀವಿ ಇದು ವಿದ್ಯಾಮೃತ ನಮಗಾಗಿ ಐತೆ ಅಂತಂದ್ರೆ ನಾವು ಯೂಸ್ ಮಾಡ್ಕೊಲೇಬೇಕು ಅನ್ನೋ ಒಂದು ಕಾರಣಕ್ಕೆ ಈಗ ಮ್ಯಾಥ್ಸ್ ಹೇಳಿದರು ಮ್ಯಾಥ್ಸ್ ಅಂತೂ ತುಂಬ ಚೆನ್ನಾಗಿ ಹೇಳಿದರು ಫಿಸಿಕ್ಸು ಹೇಳ್ಕೊಡಕತ್ತ ಅಂತಂದ್ರೆ ಶಾರ್ಟ್ ಟ್ರಿಕ್ಸ್ ಹೇಳ್ಕೊಡಕತ್ತಾರ ಇಷ್ಟೆಲ್ಲ ಯೂಸ್ ಮಾ ಹೇಳಕತ್ತಾರಂದ್ರೆ ನಾವು ಇದನ್ನ ಯೂಸ್ ಮಾಡ್ಕೋಬೇಕು ಮತ್ತು ಹೋಗಿನೂ ಭಾಳ ಟೈಮ್ ವೇಸ್ಟ್ ಮಾಡಬಾರ್ದು ಅದು ಎಷ್ಟು ಡೂ ಇಟ್ ಇವರ್ಸಲ್ಲಿ ಕೊಟ್ಟಿರ್ತಾರೋ ಅದನ್ನು ನಾವು ಅದು ಬರ್ಲಿಕ್ಕೂ ಆಯ್ತು ಸ್ವಲ್ಪ ಎಫರ್ಟ್ ಆಕ್ ಮಾಡಿದ್ರೆ ಬಂದೇ ಬರ್ತೈತೆ ಅದಕ್ಕೆ ಮತ್ತೆ ಏನು ಹೇಳ್ತಾರೆ ಸರ್ ನಿಮ್ಗೆ ಅಂದ್ರೆ ಬೆಳಗ್ಗೆ ಬಂದು ನೀವು ಮತ್ತೆ ಮಾರ್ನಿಂಗ್ ಕ್ಲಾಸಿಗೆ ಬಂದು ನನ್ಗೆ ಏನಿದ್ರು ಕೇಳ್ರಿ ನೀವು ನಾ ಹೇಳ್ಕೊಡ್ತೀವಿ ಅಂತಂದ್ರಲ್ಲ ಆ ಸರ್ ಹೇಳಿದ ಮೇಲೆ ಡೌಟ್ ಇದ್ರು ಕ್ಲಿಯರ್ ಮಾಡ್ತಾರೆ ಇಂಥ ಶಾರ್ಟ್ ಟ್ರಿಕ್ಸ್ ನಮಗೆ ಯಾರು ಹೇಳ್ಕೊಡ್ತಿದ್ರು ಮತ್ತು ಇವು ಏಯ್ಟಿ ಡೈಲಿ ಏಯ್ಟಿ ಕ್ವಶನ್ಸ್ ಮಾಡಿಸ್ತಾರೆ ಡೂ ಇಟ್ ಇವರ್ ಎಲ್ಪೂನು ತಮ್ಗೆ ಟೈಮ್ ಇತ್ತಂದ್ರೆ ಡೂ ಇಟ್ ಇವರ್ ಎಲ್ಪುನು ಅವರೇ ಹೇಳ್ಕೊಡ್ತಾರೆ ನಮಗೇನು ಗೊತ್ತಿರ್ಲಿಕ್ಕೂ ತಾವೇ ಇದನ್ನ ಮಾಡ್ತಾರೆ ಅದು ಒಂಥರ ಚಲೋ ಐತಿ ವಿದ್ಯಾಮೃತ ನಾವು ಯೂಸ್ ಮಾಡ್ಕೊಂಡಿವಿ ಅಂತ ನಮಗೆ ಈಗ ಚಲೋ ಐತಿ